ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಬೆಸ್ಟ್ ಆಗಿರೋವಂಥ ಒಂದು ಗ್ರೇವಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ಬಂದಿದೆ ಅಂತ ತುಂಬಾ ಈಸಿ ಕೂಡ ಇದನ್ನು ಮಾಡಲಿಕ್ಕೆ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಇದ್ದರೆ ಸಾಕು ನಮಗೆ ಇಷ್ಟು ರುಚಿ ರುಚಿಯಾದ ಗ್ರೇವಿನ ಒಂದು ಕಾಲು ಗಂಟೆಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಬೋದು ಮತ್ತೆ ಆ ತಡ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟ ಆಗ್ತಿದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇನ್ಯಾಕೆ ತಡ ವೀಡಿಯೋನ ಶುರು ಮಾಡ್ಕೊಳ್ಳೋಣ ನಮಗೆ ಫಸ್ಟಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ ಫಸ್ಟಿಗೆ ನಾನಿಲ್ಲಿ ಮಸಾಲೆಗೆ ಏನು ಬೇಕಂತ ತೋರಿಸ್ತೀನಿ ಇದು ಬಟಾಣಿ ಹಸಿ ಬಟಾಣಿ ತಗೊಳ್ಳಿ ಮತ್ತು ಇದು ಮಸಾಲೆಗೆ ಎರಡು ಟೊಮೆಟೊ ಒಂದು ಆರರಿಂದ ಏಳು ಗೋಡಂಬಿ ಮತ್ತು ಎರಡು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಚೂರು ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ನಮಗೆ ಮಸಾಲೆಗೆ ಬೇಕಾಗಿರೋದು ನೆಕ್ಸ್ಟ್ ಒಗ್ಗರಣೆಗೆ ಜೀರಿಗೆ ಕರ್ಬೇವು ಈರುಳ್ಳಿ ನೆಕ್ಸ್ಟು ಮಸಾಲೆ ಪೌಡರ್ಗಳು ಅಚ್ಕಾರದ ಪುಡಿ ಧನಿಯಾ ಪುಡಿ ಉಪ್ಪು ಸ್ವಲ್ಪ ಗರಂ ಮಸಾಲ ಅರಿಶಿಣ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಒಂದು ಪಲಾವೆಲೆ ಮತ್ತು ಈಗ ಹಸಿ ಬಟಾಣಿ ಮತ್ತು ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ಇಷ್ಟಿದ್ರೆ ನಮಗೆ ಓಟಲ್ ರುಚಿಯಲ್ಲೇ ನಾವು ಗ್ರೇವಿನ ಮಾಡ್ಕೊಬೋದು ಈಗ ನಾನು ಫಸ್ಟ್ ಮಸಾಲೆ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಹೇಳಿದ ಐಟಮ್ಸ್ ಎಲ್ಲ ನಾನು ಒಂದು ಜಾರಿಗೆ ಸೇರಿಸ್ಕೊಂತ ಇದ್ದೀನಿ ನಾವು ಟೊಮೆಟೊನ ಈ ಥರ ಗ್ರೇವಿ ಮಾಡಿ ಅಂದರೆ ಪ್ಯೂರಿ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಕನ್ಸಿಸ್ಟೆನ್ಸಿನೂ ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಇದಕ್ಕೆ ಏನು ನೀರು ಹಾಕೋಲ್ಲ ಡೈರೆಕ್ಟಾಗಿ ರುಬ್ಬಿ ತರ್ತೀನಿ ನಾನಿಲ್ಲಿ ಫೈನ್ ಪೇಸ್ಟಾಗಿ ಮಾಡಿ ಇಟ್ಕೊತಾ ಇದ್ದೀನಿ ತರ್ತರಿಯಾಗಿ ಬೇಡ ಫೈನ್ ಪೇಸ್ಟ್ ಮಾಡಿ ನೋಡಿ ಈಗ ಮಸಾಲೆ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ ದಿಢೀರಂತ ಮಾಡ್ಕೊಳೋ ಅಂಥ ಗ್ರೇವಿ ಬಟ್ ರುಚಿ ಅಂತೂ ಅದ್ಭುತವಾಗಿರುತ್ತೆ ನೀವು ಯಾವುದ್ರ ಜೊತೆ ತಿಂದರೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈಗ ನಾನೊಂದು ಪ್ಯಾನಿಗೆ ಒನ್ ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಎಣ್ಣೆ ಚಕ್ಕೆ ಲವಂಗ ಪಲಾವ್ ಎಲೆ ಇಷ್ಟನ್ನು ಹಾಕಿದ್ದೀನಿ ಒಂದು ಏಲಕ್ಕಿ ಫ್ಲೇವರ್ಗೋಸ್ಕರ ನೆಕ್ಸ್ಟ್ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳೋಣ ಜೀರಿಗೆ ಹಾಕಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ ಈಗ ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಇಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ನೆಕ್ಸ್ಟ್ ಏನು ಮಸಾಲೆ ಮಾಡ್ಕೊಂಡಿದೀವೋ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿನ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವು ಟೊಮೆಟೊ ರುಬ್ಬಿ ಹಾಕ್ತೀವಲ್ಲ ಗ್ರೇವಿ ತುಂಬಾ ಚೆನ್ನಾಗಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈ ನಮ್ಮ ಹತ್ರ ಎಣ್ಣೆ ಫು ಬಿಡೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಹಸಿರು ಮೆಣಸಿನಕಾಯಿ ಕಮ್ಮಿ ಯೂಸ್ ಮಾಡಿರೋ ಕಾರಣ ನಾನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಹಸಿರು ಮೆಣಸಿನಕಾಯಿನ ಜಾಸ್ತಿ ಹಾಕಿ ಕೂಡ ಮಾಡ್ಕೊಬೋದು ಈಗ ನೋಡಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಬೇಕು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ರುಚಿ ಅಷ್ಟೇ ಚೆನ್ನಾಗಾಗುತ್ತೆ ಈಗ ಅದೇ ಜಾರಿಗೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಲಿಲ್ಲ ಅಂದರೆ ಗ್ರೇವಿ ಚೆನ್ನಾಗಿ ಚೆನ್ನಾಗಲ್ಲ ಈಗ ನಾವು ಬಟಾಣಿ ಹಸಿ ಬಟಾಣಿ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಈಗಲೇ ಹಾಕ್ತಾ ಇದ್ದೀನಿ ಯಾಕೆಂದರೆ ಲಾಸ್ಟ್ ಹೊತ್ತಿಗೆ ಸ್ವಲ್ಪ ಬೇಯುತ್ತೆ ಹಾಗಾಗಿ ಹಸಿ ಬಟಾಣಿನೇ ಯೂಸ್ ಮಾಡಬೇಕು ಗಟ್ಟಿ ಬಟಾಣಿ ಆದರೆ ನೀವು ಬೇಯಿಸಿ ಯೂಸ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಆದರೆ ಈ ಟೈಮಲ್ಲಿ ಹಾಕಿದ್ರೆ ಆ ಗ್ರೇವಿ ಕುದಿಯೋ ಟೈಮಲ್ಲಿ ಚೆನ್ನಾಗಿ ಬಟಾಣಿ ಕೂಡ ಬೆಂದ್ಬಿಡುತ್ತೆ ಈಗ ಎರಡನ್ನೂ ನೀಟಾಗಿ ಕುದಿಯೋಕೆ ಇಟ್ಬಿಡೋಣ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಐ ಫ್ಲೇಮಲ್ಲೇ ಬಿಟ್ಬಿಡೋಣ ಈ ಕಡೆ ಮಸಾಲೆ ಹಸಿ ವಾಸನೆ ಕೂಡ ಹೋಗಿರುತ್ತೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಹಸಿ ಬಟಾಣಿ ಏನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಬೇಯಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಗ್ರೇವಿ ಸಕ್ಕತ್ತಾಗಿರುತ್ತೆ ನೀವು ಚಪಾತಿ ರೊಟ್ಟಿ ಪೂರಿ ದೋಸೆ ಯಾವುದ್ರ ಜೊತೆ ತಿಂದರೂ ಬೆಸ್ಟಾಗಿರುತ್ತೆ ಇದು ಗ್ರೇವಿ ಹೀಗೆ ನೋಡಿ ನಾನು ಸ್ವಲ್ಪ ಹೊತ್ತು ನಾನು ಇದನ್ನು ಬೇಯಿಸ್ಕೊತ ನೀವು ಬಟಾಣಿ ತಿಂದು ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ವೋ ಅಂತ ಅಲ್ಲಿವರೆಗೂ ಸ್ವಲ್ಪ ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ ಲೋ ಏನು ಇಡೋ ಅವಶ್ಯಕತೆ ಇಲ್ಲ ಆಮೇಲೆ ನೀವು ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಡ್ಬೋದು ಈಗ ಐ ಫ್ಲೇಮಲ್ಲಿಟ್ಟು ಬಟಾಣಿನೆಲ್ಲ ಚೆನ್ನಾಗಿ ಕುಕ್ ಮಾಡ್ಕೊಂಬಿಡಿ ಚೆನ್ನಾಗಿ ಬಟಾಣಿ ಬೆಂದ ನಂತರ ಇದಕ್ಕೆ ಮಸಾಲೆ ಪೌಡರು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಆ ಘಾಟಿನ ಅಂಶ ಎಲ್ಲ ಹೋಗೋವರೆಗೂ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ ಈ ವಿಂಟರಲ್ಲಂತೂ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಸೊ ಡೈಲಿ ನೀವು ಮೆಂತ್ಯ ಸೊಪ್ಪು ಏನಾದರೂ ಐಟಮ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಸೊ ಮೆಂತ್ಯ ಸೊಪ್ಪು ಆದಷ್ಟು ನೀವು ಇವಾಗ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಫುಡ್ಡಲ್ಲಿ ಈಗ ನೋಡಿ ಮೆಂತ್ಯ ಸೊಪ್ಪು ಒಂದು ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಈಗ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನಾನು ಇಲ್ಲಿವರೆಗೂ ನೀರು ಹಾಕಿಲ್ಲ ಇದಕ್ಕೆ ಜಾಸ್ತಿ ಒಂದು ಸತಿ ಜಾರಲ್ಲಿ ಯೂಸ್ ಬಿಟ್ಟರೆ ನೀರು ಹಾಕಿಲ್ಲ ಯಾಕೆಂದರೆ ಮೆಂತ್ಯ ಸೊಪ್ಪನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಸ್ವಲ್ಪ ಕಹಿ ಇರುತ್ತೆ ಮೆಂತ್ಯ ಸೊಪ್ಪು ಈ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಹಾಗಾಗಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ನೀರನ್ನ ಸೇರಿಸಿ ಗ್ರೇವಿ ಥರ ಮಾಡ್ಕೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇಸ್ಕೋಣ ಇದು ತುಂಬ ತೆಳುವಾಗಿ ಮಾಡ್ಕೊಬಾರ್ದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ನಮಗೆ ಸಾಂಬಾರ್ ಥರ ಆಗಬಾರ್ದು ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಸೊ ಇಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ರುಚಿ ನೋಡಿ ನೀವು ಉಪ್ಪೇನಾದರೂ ಬೇಕಿದ್ದರೆ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಕಮ್ಮಿನೇ ಯೂಸ್ ಮಾಡ್ತೀನಿ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಯಾಕೆಂದರೆ ಮತ್ತೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ ಕಮ್ಮಿ ಆದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಹಾಗಾಗಿ ರುಚಿ ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ನಾನು ಉಪ್ಪನ್ನು ಸೇರಿಸಿದ್ದೀನಿ ನೀವು ರುಚಿ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಆಗಿ ನಾನು ಕಸದೂರಿ ಮೇಥಿ ಅಂತ ಸಿಗುತ್ತಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ಇದರಿಂದ ಫ್ಲೇವರು ಮತ್ತು ಟೇಸ್ಟ್ ಎರಡೂ ಜಾಸ್ತಿ ಆಗುತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ನಮಗೆ ಗ್ರೇವಿ ರೆಡಿಯಾಗಿದೆ ಈಗ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ರುಚಿ ನೀವು ಉಪ್ಪು ಖಾರ ಏನಿದ್ರೂ ಬೇಕಾದರೂ ಈಗ ಆ್ಯಡ್ ಮಾಡ್ಕೊಬೋದು ಈಗ ನೀಟಾಗಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಈಗ ಲೋ ಫ್ಲೇಮಲ್ಲಿ ಇಡಬೇಕು ನೀವು ಐದು ನಿಮಿಷ ಆದ ನಂತರ ನಮಗೆ ಬಿಸಿ ಬಿಸಿಯಾದ ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿಯಾಗುತ್ತೆ ಅಂತೂ ಅದ್ಭುತವಾಗಿರುತ್ತೆ ಡೌಟೇ ಬೇಡ ನೀವು ಯಾರಿಗೆ ಕೊಟ್ರು ತುಂಬನೇ ಖುಷಿ ಪಡ್ಕೊಂಡು ತಿನ್ನೋ ಅಷ್ಟು ರುಚಿಯಾದ ಗ್ರೇವಿ ನಿಮಗೆ ರೆಡಿಯಾಗುತ್ತೆ ಇದ್ದೀರಲ್ಲ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ಟವ್ನ ಆಫ್ ಮಾಡ್ಕೊತೀನಿ ಈಗ ಪರ್ಫೆಕ್ಟಾಗಿರೋವಂಥ ಬಟಾಣಿ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ ಯಾರು ಕೂಡ ತುಂಬಾ ಇಷ್ಟಪಡ್ತೀನೋ ಅಂತ ಗ್ರೇವಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಲೇ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಗಳಲ್ಲಿ ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು